ಮ್ಯಾಮ್, ಇಲ್ಲಿಯವರೆಗೂ ಕೂಡ ಸಂಧಿವಾತ ಅಂದ್ರೆ ಏನು ಅಂತ ಹೇಳಿ ಕೂಡ ಮಾತನಾಡ್ತಾ ಇದ್ವಿ. ಇನ್ನು ಸಂಧಿವಾತ ಅನ್ನುವಂಥದ್ದು ಹೆರಿಡಿಟಿಯಿಂದ ಕಾಣಿಸ್ಕೊಳ್ತಾ, ಜೊತೆಗೆ ಅತಿಯಾದಂತಹ ಬೊಜ್ಜಿದ್ದವರಲ್ಲೂ ಕೂಡ ಈ ಸಂಧಿವಾತ ಕಾಣಿಸ್ಕೊಳ್ತಾ ಹೇಗೆ? ಖಂಡಿತ ಮೇಡಮ್. ಸೊ ಆ್ಯಕ್ಚುಲಿ ತುಂಬ ತುಂಬ ಅವಾಗ ನಾನು ಹೇಳಿದೆ, ತುಂಬ ದಪ್ಪ ಇರಲು ಕಾಣಿಸ್ಕೊಳ್ತಾ ಹೋಗ್ತಿರ್ತದೆ. ಜೊತೆಗೆ ಅನುವಂಶೀಯವಾಗಿಯೂ ಬರ್ಬೋದು. ಯಾರಿಗಾದ್ರೂ ಮನೆಯಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಿತ್ತು ಅಂದರೆ, ಸೊ ಅವರಲ್ಲೂ ಬರೋ ಚಾನ್ಸಸ್, ಮೋರ್ ಚಾನ್ಸಸ್ ಇರ್ಬಿದ್ದಾರೆ. ಬಟ್ ಎಲ್ಲರಿಗೂ ಬರಬೇಕು ಅಂತೇನಿಲ್ಲ, ಮೋರ್ ಚಾನ್ಸಸ್ ಇರುತ್ತೆ. ಸೊ ಅಂಥವರು ಅವ್ರು ಹೇಗೆಲ್ಲ ಪ್ರಿಕಾಷನ್ಸ್ನ ತೊಗೊಳ್ತಾ ಹೋಗಬೇಕು ಆ್ಯಕ್ಚುಲಿ ಅಂತ ಹೇಳ್ತಿರ್ತೀನಿ. ಸೊ ನಮಗೆ ಅವಾಗ ನಾನು ಹೇಳಿದೆ, ನಮ್ಮ ದೇಹದಲ್ಲಿ 360 ಏನು ಜಾಯಿಂಟ್ಸ್ ಇದೆ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಜಾಯಿಂಟ್ಸ್ಗೂ ಮೂಮೆಂಟ್ಸ್ ಇರಬೇಕು. ತುಂಬ ಜನ ಏನು ಮಾಡ್ತಾರೆ, ಮೂಮೆಂಟ್ಸೇ ಇರಲ್ಲ. ಸೊ ಸಿಂಪಲ್ ಎಕ್ಸಾಂಪಲ್, ಒಂದು ಗಾಡಿನ ಒಂದು ಕಡೆ ಇಟ್ಬಿಟ್ರೆ ಅದೇನಾಗುತ್ತೆ, ತೂಕ ಹಿಡಿತಾ ಬರ್ತಾ ಇರುತ್ತೆ. ಸೊ ಹಾಗಾಗಿ ಸೊ ಪ್ರತಿಯೊಂದು ಜಾಯಿಂಟ್ಸ್ಗೂ ಪ್ರತಿನಿತ್ಯ ಏನಾಗ್ತಿರತ್ತೆ, ಸೊ ಮೂಮೆಂಟ್ಸ್ ನಾವು ಮಾಡ್ತಾ ಹೋಗ್ತಿರಬೇಕು. ಆವಾಗಲೇ ನಮಗೆ ಯಾವುದೇ ಥರದ ತೊಂದರೆ ಕಾಣಿಸ್ಕೊಳ್ಳ. ತುಂಬ ಜನ ಹೇಳ್ತಿರ್ತಾರೆ, ಡಾಕ್ಟರ್ ನನಗೆ ಆಲ್ರೆಡಿ ನೋವುಗಳಿದೆ, ನಾನು ಹೇಗೆ ನನ್ನ ಮೂಮೆಂಟ್ಸ್ ಮಾಡಬೇಕು ಅಂತ. ಸೊ ಎಲ್ಲದಕ್ಕೂ ಒಂದು ಲಿಮಿಟೇಷನ್ಸ್ ಅಂತ ಇದ್ದೇ ಇರುತ್ತೆ. ನಾವು ಊಟ ಮಾಡೋದೇ ಆಗಲಿ, ನಾವು ಒಂದು 10 ಇಡ್ಲಿ ಎಲ್ಲ ಕೊಟ್ಟರೆ ಆಗಲ್ಲ, ನಮ್ಮ ಲಿಮಿಟೇಷನ್ಸ್ನು 2 ಅಥವಾ 3. ಸೊ ಹಾಗೆ ನಮ್ಮ ಜಾಯಿಂಟ್ಸ್ಗಳಲ್ಲೂ ಸಹ ಲಿಮಿಟೇಷನ್ಸ್ ಇರುತ್ತೆ. ಸೊ ನಮಗೆ ಎಷ್ಟು ಆಗುತ್ತೋ ಅಷ್ಟರಲ್ಲೇ ನಾವು ದಿನನಿತ್ಯ ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಪ್ರತಿನಿತ್ಯನೂ ಎಲ್ಲ ಜಾಯಿಂಟ್ಸ್ಗಳಿಗೂ ನಾವು ಏನಾಗುತ್ತೆ, ಮೂಮೆಂಟ್ಸು ಶುಡ್ ಬಿ ದೇರ್ ಅಂತ ಹೇಳ್ತೀವಿ. ತುಂಬ ಜನ, ಬಟ್ ಇತ್ತೀಚೆಗೆ ಯಾಕೆ ಇಷ್ಟೆಲ್ಲ ನಾವು ಎಸ್ಪೆಷಲಿ ಲೇಡೀಸಲ್ಲಿ ತುಂಬ ಜನ ಕಾಣಿಸ್ಕೊಳ್ತಾ ಹೋಗ್ತಿದೆ? ಹಳೆ ಕಾಲದಲ್ಲಿ ಪ್ರತಿಯೊಬ್ಬರು ಜಾಸ್ತಿ ಕೂತ್ಕೊಂಡೇ ಜಾಸ್ತಿ ಕೆಲಸ ಮಾಡ್ತಾ ಹೋಗ್ತಿದ್ರು. ಇವಾಗ ಏನಾಗಿದೆ, ನಾವು ಕೆಳಗಡೆ ಕೂತ್ಕೊಳ್ಳೋದೇ ತುಂಬ ಅಪರೂಪ ಅಂತ ನಾವು ಹೇಳ್ತಾ ಇರ್ಬೋದು. ಅಡುಗೆ ಮೇಲೆ ನೋಡಿ ಗಂಟೆಗಟ್ಟಲೆ ನಿಂತ್ಕೊಂಡೇ ಇರ್ತೀವಿ, ಆಮೇಲೆ ನಾವು ಕೆಳಗಡೆ ಕೂತ್ಕೊಳ್ಳೋದೇ ಇಲ್ಲ. ಇವನ್ ಸಿಂಪಲ್ ಎಕ್ಸಾಂಪಲ್ ಇಸ್ ಅಟ್ಲೀಸ್ಟ್ ಪೂಜಾ ರೂಮ್ ಆದರೂ ಅದು ಕೂತ್ಕೊತೀವಿ, ಅಲ್ಲೂ ಕೂತ್ಕೊಳ್ಳೋ ಅದೂ ನಿಂತ್ಕೊಂಡು ನಾವು ಮಾಡ್ತಾ ಹೋಗ್ತಿರ್ತೀವಿ. ಆಮೇಲೆ ಮಂಚದ ಮೇಲೆ ಮಲ್ಕೊಳ್ತಾ ಇರ್ತೀವಿ, ಚೇರ್ ಮೇಲೆ ಕೂತ್ಕೊಳ್ತಾ ಇರ್ತೀವಿ. ಅಟ್ಲೀಸ್ಟ್ ಹಳೆ ಕಾಲದ ಕೆಳಗಡೆ ಕೂತ್ಕೊಂಡು ಊಟ ಆದರೂ ಮಾಡ್ತಾ ಹೋಗ್ತಿದ್ರು, ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ರು. ಇವಾಗ ಅದೂ ಇಲ್ಲ. ಆಮೇಲೆ ವಿ ಲೂಸ್ ಲಾಟ್ ಆಫ್ ಮೊಬೈಲ್ಸ್ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಹೋಗ್ತಿರ್ತೀವಿ. ಸೊ ಆ ಮೊಬೈಲಿಂದ ಏನಾಗುತ್ತೆ, ಸೊ ನಮ್ಮ ಈ ಕತ್ತಿನ ಬೋನ್ ಆಗಿರ್ಬೋದು ಅಥವಾ ನಾವು ಕೂತ್ಕೊಂಡಿರೋ ಪೋಶ್ಚರ್ ಆಗಿರ್ಬೋದು, ಎಲ್ಲವೂ ಏನಾಗ್ತಿರುತ್ತೆ, ಬರ್ತಾ 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 ಚೇಂಜ್ ಆಗ್ತಾ ಬರ್ತಾ ಹೋಗ್ತಿರ್ತದೆ. ಇದ್ರ ಜೊತೆಗೆ ಆಹಾರ ಪದ್ಧತಿ ಅಂತ ಹೇಳ್ರಿ. ಸೊ ಒಂದು ಕೀಲುಗಳಿಗೆ ಒಂದು ಒಳ್ಳೆಯ ಆಹಾರ ಬೇಕು ಅಂತ ಹೇಳ್ತೀವಿ. ಪ್ರತಿಯೊಂದು ಅಮ್ಮಂದ್ರಾಗಿರ್ಬೋದು, ಯಾರೇ ಆಗಲಿ, ನಾವು ನಾಳೆ ಏನೆಲ್ಲ ನೋಡಿಸ್ಕೋಬೇಕು, ಅವ್ರಿಗೇನು ಬೇಕು, ಇವ್ರಿಗೆ ಏನು ಬೇಕು ಅಂತ ನಾವು ನೋಡ್ಕೊಳ್ತಾ ಹೋಗ್ತಿರ್ತೀವಿ. ನಮ್ಮ ಕೀಲುಗಳಿಗೆ ಏನು ಬೇಕು, ಅದಕ್ಕೆ ಯಾವ ಥರದ ಆಹಾರ ಬೇಕು, ಅವು ಒಂದು ಆರೋಗ್ಯವಾಗಿರೋದಕ್ಕೆ ಏನೆಲ್ಲ ಆಹಾರಗಳು ಬೇಕು ಅಂತ ನಾವು ಒಬ್ರೂ ನಾವು ಯೋಚನೆ ಮಾಡೋದೇ ಇಲ್ಲ. ಸೊ ಪ್ರತಿಯೊಂದು ಜಾಯಿಂಟ್ಸ್ಗಳಿಗೆ ಸೊ ಆ್ಯಂಟಿ ಇನ್ಫ್ಲಮೇಟರಿ ಅಥವಾ ಆ್ಯಂಟಿ ಆಕ್ಸೈಡ್ಸು ಅಥವಾ ಒಮೇಗಾ 3 ಫ್ಯಾಟಿ ಆ್ಯಸಿಡ್ಸ್ ಅಂತ ಆಹಾರಗಳು ನಾವು ಹೆಚ್ಚಿಗೆ ಬೇಕಾಗುತ್ತೆ. ಸೊ ಹಾಗಾಗಿ ವೆಜಿಟೇಬಲ್ಸ್ನ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ, ತರಕಾರಿಗಳು ಜಾಸ್ತಿ ಅಥವಾ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸ್ನ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ, ಅಥವಾ ಫ್ಲ್ಯಾಕ್ಸೀಡ್ಸ್ ಅಂತ ಏನು ಹೇಳ್ತೀವಿ ಆ ಫ್ಲ್ಯಾಕ್ಸೀಡ್ಸು ಅಥವಾ ಈ ಮೊಳಕೆ ಕಟ್ಟಿರೋ ಆ ಕಾಳುಗಳಾಗಿರ್ಬೋದು ಅವೆಲ್ಲವೂ, ಆಮೇಲೆ ಬೀಜಗಳು ಸೂರ್ಯಕಾಂತಿ ಬೀಜ ಆಗಿರ್ಬೋದು ಅಥವಾ ಕುಂಬಳಕಾಯಿ, ಸೊ ಇವೆಲ್ಲದರಲ್ಲೂ ಜಾಸ್ತಿ ಒಮೇಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ, ಅವೆಲ್ಲ ತೊಗೊಳ್ತಾ ಬರ್ತಿದ್ದಂಗೆ. ಸೊ ಗಿವ್ಸ್ ಯೋ ನರಿಶ್ಮೆಂಟ್ದ ಏನಾಗುತ್ತೆ, ನಮ್ಮ ಒಂದು ಜಾಯಿಂಟ್ಸ್ಗೆ ನಾವು ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಮೂಮೆಂಟ್ಸ್ ಹೇಳ್ತಾ ಹೋಗ್ತದೆ, ಆಮೇಲೆ ಲಿಮಿಟೇಷನ್ಸ್ ಎಷ್ಟಿದೆಯೋ ಅಷ್ಟು. ಆಮೇಲೆ ತುಂಬ ಜನ ಹೇಳಿ ಹೇಳ್ತಾರೆ, ಸ್ವಲ್ಪ ನೋವಾಗಿದ ತಕ್ಷಣ ಆಯಿತು ಬೇಡಪ್ಪ ನನ್ನ ಲೈಫ್ ಇಷ್ಟೇ, ನಾನು ಮುಗೀತು, ಇನ್ನು ನನ್ನ ಲೈಫೆಲ್ಲ ನಾನು ಹಿಂಗೆ ಒಂದು ಕಡೆ ಕೂತ್ಕೊಂಡೇ ಇರಬೇಕು, ನಾನು ಎಲ್ಲೂ ಮೂಮೆಂಟ್ಸ್ ಮಾಡೋಕ್ಕೆ ಆಗೋದೇ ಇಲ್ಲ ಅಂತ ಒಂದು ಆ ಒಂದು ಡಿಪ್ರೆಷನ್ಸ್ಗೆ ಅಥವಾ ಖಿನ್ನತೆಗೆ ಒಳಗಾಕೆ ಹೋಗ್ತಿರ್ತದೆ. ಖಂಡಿತ ಅಲ್ಲ, ನಾವು ಪ್ರತಿನಿತ್ಯ ನಮ್ಮ ಬಾಡಿಗೆ ಹೇಳ್ತಾರೆ, ನಾನು ಎಲ್ಲ ಅದಕ್ಕೆ ಪ್ರತಿನಿತ್ಯ ಎಲ್ಲನೂ ಮಾಡ್ತಾ ಹೋಗ್ತಿರ್ತೀನಿ. ಸೊ ಹಾಗಾಗಿ ದಿನೇ ದಿನ ನಾನು ಇಂಪ್ರೂವ್ ಆಗ್ತಾ ಹೋಗ್ತಾ ಇರ್ತೀನಿ ಅಂತ ನಾವು ನಮ್ಮ ಒಂದು ಮೆದುಳಿಗೆ ಅಥವಾ ನಮ್ಮ ಮನಸ್ಸಿಗೆ ಹೇಳ್ಕೊಳ್ತಾ ಹೋಗ್ತಾ ಇದ್ದಂಗೆ, ದಟ್ ಗಿವ್ಸ್ ಯು ಅ ಪಾಸಿಟಿವ್ನೆಸ್ ಅಂತ ನಾವು ಹೇಳ್ತಾ ಹೋಗ್ತಿರ್ತೀವಿ. ನಾವು ಈಗ ಸಿಂಪಲ್ ಎಕ್ಸಾಂಪಲ್, ಮಕ್ಳಿಗೆ ಹೇಳ್ತೀವಲ್ಲ ಚೆನ್ನಾಗಿ ಓದಿದ್ಯಾ, ಏನು ಅನ್ಕೋಬೇಡ, ಯೋಗ ಎಕ್ಸಾಮ್ ಚೆನ್ನಾಗಿ ಮಾಡಿಬಿಡ್ಬಾ ಅಂತ. ಸೊ ಪ್ರತಿನಿತ್ಯ ನಾವು ಹಾಗೆ ನಮ್ಮ ಬಾಡಿಗೆ ನಾವು ಅಥವಾ ನಮ್ಮ ಮನಸ್ಸಿಗೆ ಹೇಳ್ತಾ ಹೋಗ್ತಿರ್ತೀವಿ, ಖಂಡಿತ ಏನಾಗುತ್ತೆ, ಅದು ಪಾಸಿಟಿವ್ನೆಸ್ ಹೋಗುತ್ತೆ. ನಾವು ಯಾವಾಗಲೂ ನೆಗೆಟಿವೇ ಥಿಂಕ್ ಮಾಡ್ತೀವಿ, ನನ್ನ ಕೈಲಿ ಆಗಲ್ಲ, ನಂಗೆ ಹತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲಪ್ಪ, ನನ್ನ ಲೈಫ್ ಇಷ್ಟೇ, ಎಲ್ಲೂ ಹೋಗೋಕ್ಕಾಗಲ್ಲ ಅಂತಲೇ ನಾವು ನೆಗೆಟಿವೇ ನಾವು ಯೋಚನೆ ಮಾಡ್ತಾ ಹೋಗ್ತಿದ್ರೆ, ಸೊ ನಮ್ಮ ಒಂದು ಯಾವುದೇ ಒಂದು ಮೂಮೆಂಟ್ಸ್ ಆಗಲಿ, ಇಟ್ ಗಿವ್ಸ್ ಎ ನೆಗೆಟಿವಿಟಿ ಅಂತ ನಾವು ಹೇಳ್ತಾ ಬರ್ತಿರ್ತೀವಿ. ಸೊ ಹಾಗಾಗಿ ಸೊ ಮೆಂಟಲಿ ವಿ ಶುಡ್ ಬಿ ಸ್ಟ್ರಾಂಗ್ ಅಂತ ಹೇಳ್ತೀವಿ. ಸೊ ಯಾವಾಗಲೂ ಅಷ್ಟೇ, ಮೈಂಡ್ ಆ್ಯಂಡ್ ದ ಬಾಡಿ ಯಾವಾಗ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಿರ್ತೀವೋ ಆವಾಗಲೇ ನಮ್ಮ ಪ್ರತಿಯೊಂದು ಮೂಮೆಂಟ್ಸ್ ಆಗಿರ್ಬೋದು ಎಲ್ಲವೂ ಸಹ ಆ್ಯಕ್ಟಿವ್ ಆಗಿರುತ್ತೆ. ಸೊ ವಿ ಹ್ಯಾವ್ ಟು ಮೋಟಿವೇಟ್ ಅವರ್ ಸೆಲ್ಫ್, ಇವಾಗ ನಂದು ಇಷ್ಟೇ ಲೈಫು ಅಂತಂದರೆ ಅಷ್ಟೇ ಆಗಿಬಿಡುತ್ತೆ. ಸೊ ಪ್ರತಿನಿತ್ಯ ಬೆಳಗ್ಗೆ ಎದ್ದಿದ ತಕ್ಷಣ ಇಲ್ಲ, ನಾನು ಚೆನ್ನಾಗಾಗಬೇಕು, ನನ್ನ ಈ ದಿನನಿತ್ಯ ಕಾರ್ಯಕ್ರಮಗಳು ಇಷ್ಟಿದೆ ಅಂತ. ಆಮೇಲೆ ತುಂಬ ನಾವೇನು ಮಾಡ್ತೀವಿ, ಬೇರೆ ಕಾರ್ಯಕ್ರಮಗಳೆಲ್ಲನೂ ಪ್ಲ್ಯಾನ್ ಮಾಡ್ತೀವಿ, ನಮಗೋಸ್ಕರ ಬಂದಾಗ ಏನೂ ನಾವು ಮಾಡ್ಕೊಳ್ಳೋದೇ ಇಲ್ಲ. ಅಟ್ಲೀಸ್ಟ್ ಎವ್ರಿ ಡೇ ವಿ ಹ್ಯಾವ್ ಟು ಪುಟ್ ಅ ಶೆಡ್ಯೂಲ್ ಅಂತ ನಾವು ಹೇಳ್ತೀವಿ, ಓಕೆ ನಾ ಈ ಥರ ಆಹಾರ ತಿನ್ನಬೇಕು, ಈ ಥರ ಎಕ್ಸಸೈಸ್ ಮಾಡಬೇಕು ಅಂತ ಎಲ್ಲ ದಿನನಿತ್ಯ ಒಂದು ಶೆಡ್ಯೂಲ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಒಂದು 2 ದಿನ ಅಥವಾ ಒಂದು ಸ್ವಲ್ಪ ದಿನ ಕಷ್ಟ ಆಗ್ತಾ ಇರ್ಬೋದು, ಆಮೇಲೆ ಬರ್ತಾ ಬರ್ತಾ ದಿನ ಅದೇ ಅಭ್ಯಾಸ. ಸಿಂಪಲ್ ಎಕ್ಸಾಂಪಲ್, ಒಂದು ಸ್ವಲ್ಪ ದಿನ ಅಲಾರಾಮ್ ಇಟ್ಕೊಂಡು ಎದ್ದೊಳ್ತಾ ಹೋಗ್ತೀವಿ,
ವಿತ್ ಸ್ವಲ್ಪ ದಿನ ಆದಮೇಲೆ ನಮಸ್ಸಿಗೆ ನಾವೇ ಎದ್ದೊಳ್ತಾ ಹೋಗ್ತಿರ್ತೀವಿ. ಹಾಗೇ ಸ್ವಲ್ಪ ಸ್ವಲ್ಪ ದಿನ ನಾವು ಮಾಡ್ತಾ ಹೋಗ್ತಾ ಇದ್ದರೆ ಖಂಡಿತ ಸೊ ಏನಾಗುತ್ತೆ, ಇದು ದಟ್ ಬಿಕಮ್ಸ್ ಅ ರೂಟೀನ್ ಲೈಫ್ನ ನಾವು ನೋಡ್ತಾ ಹೋಗ್ತಿರ್ತೀವಿ. ಅದ್ರ ಜೊತೆಗೆ ಆಹಾರ ಪದ್ಧತಿ ಆಗಿರ್ಬೋದು. ಆಮೇಲೆ ತುಂಬ ಜನ ಏನು ಮಾಡ್ತಾರೆ, ಸ್ವಲ್ಪ ಕಾಣಿಸ್ಕೊಂಡಿದ ತಕ್ಷಣ ಏನು ನೆಗ್ಲಿಜೆನ್ಸಿ ಮಾಡ್ತಾ ಹೋಗ್ತಾರೆ, ಸ್ವಲ್ಪ ದಿನ ಆದಮೇಲೆ ಹೋದರೆ ಆಯಿತು ಬಿಡು ಅಂತ ಹೇಳ್ತಾ ಹೋಗ್ತಿರ್ತಾರೆ. ಸೊ ಯಾವಾಗ ನಿಮಗೆ ನಿಮ್ಮ ಈ ಕೀಲುಗಳಲ್ಲಿ ನೋವು ಕಾಣಿಸ್ಕೊಂಡಾಗ ಅಥವಾ ಊತ ಇತ್ತು ಅಥವಾ ಸ್ಟಿಫ್ನೆಸ್ ಇತ್ತು, ಅಟ್ಲೀಸ್ಟ್ ಇಮ್ಮಿಡಿಯೇಟ್ಲಿ ನಾವು ಡಾಕ್ಟರ್ ಹತ್ರ ಹೋಗಿ ನಾವು ತೋರಿಸ್ಕೊಂಡ್ಬಿಟ್ರೆ ಸೊ ಬೇಗನೆ ನಮಗೆ ಟ್ರೀಟ್ಮೆಂಟ್ನ ನಮಗೆ ಶುರು ಮಾಡ್ಕೊಳ್ತಾ ಹೋಗಿ